ಮಾಧ್ಯಮ ಮಿತ್ರರು, ಸಿನಿಮಾ ತಂಡ, ಅದರ ಜೊತೆಗೆ ನಮ್ಮ ಜೊತೆಗೆ ಕಿರುತೆರೆ ನಟಿ ಅಶ್ವಿನಿ ಅವರಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಹೊನ್ನಾಳಿ ಶಾಸಕರು ಜೊತೆಗೆ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವಂತಹ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಸರ್ ಕೂಡ ಬರಲಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಸಾಮಾನ್ಯವಾಗಿ ನಾವೊಂದು ಮಾತು ಹೇಳ್ತೀವಿ, ಕಲೆ ಮೇಲೆ ಪ್ರೀತಿ ಇರೋರು ಅಥವಾ ಅಡ್ವೊಕೇಟ್ಸ್, ಡಾಕ್ಟರ್ಸ್, ಪೊಲಿಟಿಷಿಯನ್ಸ್ಗೆ ಸಾಮಾನ್ಯವಾಗಿ ಸಿನಿಮಾಗಳ ಮೇಲೆ ಒಲವಿರೋದಿಲ್ಲ ಅಂತ. ಆದ್ರೆ ಈ ಸಿನಿಮಾ ಅದಕ್ಕೆ ಆಪೋಸಿಟ್ ಅನ್ನೋ ಹಾಗೆ ಮೂಡಿ ಬರ್ತಿದೆ. ಯಾಕಂತ ಹೇಳಿದ್ರೆ, ಈ ಸಿನಿಮಾವನ್ನ ನಿರ್ಮಾಣ ಮಾಡಿರೋದು ಒಬ್ರು ನ್ಯಾಯವಾದಿ, ಇವರು ಸಾಹಿತಿಕರು ಹೌದು, ಸಾಹಿತ್ಯಿಕ ಚಿಂತಕರು ಹೌದು, ಸಾಹಿತಿಗಳು ಹೌದು, ಜೊತೆಗೆ 74 ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ, ಸುಮಾರು 15ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪಾತ್ರವನ್ನ ಮಾಡಿದ್ದಾರೆ, 7ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ, 100+ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಡಾಕ್ಟರ್ ರೇವಣ್ಣ ಬಳ್ಳಾರಿ ಅವರು ಈ ಸಿನಿಮಾದ ನಿರ್ಮಾಪಕರು. ಅವರ ಕನಸಿನ ಕೂಸು 100+ ಒಂದು ಲವ್ ಸ್ಟೋರಿ. ಸಾಕಷ್ಟು ವರ್ಷಗಳಿಂದ ಈ ಕೋರ್ಟು ಕಚೇರಿ ಈ ರೀತಿ ಕೆಲಸದಲ್ಲಿದ್ದವರು ಒಂದು ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಯಾಕೆ ನಾನು ನಿರ್ಮಾಣ ಮಾಡಬಾರ್ದು ಅನ್ನೋಂತಹ ಒಂದು ನಿಟ್ಟಿನಲ್ಲಿ 100+ ಒಂದು ಲವ್ ಸ್ಟೋರಿ ಅಂತ ಸಿನಿಮಾ ಮಾಡ್ತಾರೆ. ಸಿನಿಮಾದಲ್ಲಿ 6 ಅದ್ಭುತವಾದ ಹಾಡುಗಳಿದೆ, ಈ ಎಲ್ಲ ಹಾಡುಗಳು ಏಟು ಮಲ್ಲಿಕಾರ್ಜುನ್ ಸರ್ ಬನ್ನಿ ಬನ್ನಿ ಜಲ್ದಿ ಕಲೇಶ್ ಅಣ್ಣ ಬನ್ನಿ ಸರ್ ಪ್ಲೀಸ್. ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ 100+ ಒಂದು ಆಗ್ತಾ ಇದೆ. ಸಿನಿಮಾದ ಎಲ್ಲ ಹಾಡುಗಳನ್ನ ನೀವೆಲ್ಲರೂ ಕೂಡ ಎ2 ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡಬಹುದು. ಸಿನಿಮಾ ಶೀಘ್ರದಲ್ಲೇ ತೆರೆಗೆ ಬರುತ್ತೆ. ದಾವಣಗೆರೆಯ ಪ್ರತಿಭೆಗಳು ಜೊತೆಗೆ ಡಾಕ್ಟರ್ ರೇವಣ್ಣ ಬಳ್ಳಾರಿ ಸರ್ ಅವರ ಕನಸಿನ ಸಿನಿಮಾ 100+ ಒಂದು ಲವ್ ಸ್ಟೋರಿ ಒಂದು ನವಿರಾದ ಪ್ರೇಮ ಕಥೆಯನ್ನ, ಗ್ರಾಮೀಣ ಕಥೆಯನ್ನ ಹೊತ್ತು ತರ್ತಿದೆ. ಇದು ಕೌಟುಂಬಿಕ ಸಿನಿಮಾವೂ ಹೌದು. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬರಬೇಕು. ಸಿನಿಮಾ ತಂಡಕ್ಕೆ ಒಂದು ಶುಭಾಶಯವನ್ನ ಸಲ್ಲಿಸಬೇಕು. ಆಲ್ ದಿ ವೆರಿ ಬೆಸ್ಟ್. 100+ ಒಂದು ಲವ್ ಸ್ಟೋರಿ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ಧನ್ಯವಾದಗಳು. ದಯಮಾಡಿ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಕೂಡ ಅವರು ಶುಭಾಶಯಗಳನ್ನು ಕೊಡ್ಲಿಕ್ಕೆ ಕೊಟ್ಟಂತ ಒಂದು ಅನುಮತಿಗಳನ್ನು ಕೂಡ ನಿಮಗೆ ತಲುಪಿಸುವಂತ ಕೆಲಸ ಮಾಡ್ತೇನೆ. ಮೊದಲನೇದಾಗಿ ಇಷ್ಟು ಪೀಠಿಕೆಯನ್ನು ನಾನು ಹೇಳುವ ಯಾಕೆ ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ, ನಾ ಮೊದಲನೇದಾಗಿ ನೀವು ಇವತ್ತು ನಿಮ್ಮ ಏನೇ ಕೆಲಸಗಳಿದ್ರು ಕೂಡ ಇವತ್ತು ಮಾಧ್ಯಮ ಇದು ಒಂದು ದೃಶ್ಯ ಮಾಧ್ಯಮದವರಾಗಿರ್ಬೋದು, ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ದಿವಸ ಈ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಆಸೀನರಾಗಿದ್ದೀರಿ ಅನ್ನೋದೇ ನನಗೆ ಬಹಳ ಒಂದು ದೊಡ್ಡ ಸಂತೋಷ. ಅದಕ್ಕಾಗಿ ನೀವು ಮೊದಲನೇದಾಗಿ ನಾನು ಸ್ವಾಗತವನ್ನು ನಾನು ಈ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ ಕೊಡ್ತೇನೆ. ಎರಡನೇದಾಗಿ ನನಗೆ ಈಗ ಕಾರ್ಯಕ್ರಮ ನಿರೂಪಕರು 100+ ಕಾರ್ಯಕ್ರಮ ನಿರೂಪಣೆ ಮಾಡಿದಂತವ್ರು ಸುದೀಪ್ ಅಂತವ್ರು, ಶಿವರಾಜ್ ಕುಮಾರ್ ಅಂತವ್ರದ್ದು ನಿರೂಪಣೆ ಮಾಡಿದಂತವ್ರು ಅನುಭವಿಗಳು, ನನಗೆ ಇವತ್ತು ಒಂದು ಪ್ರಶ್ನೆ ಕೇಳಿ, ಯಾಕೆ ನೀವು ವಕೀಲ ವೃತ್ತಿಯಲ್ಲಿ ಇದ್ದಂತವ್ರು ಈ ವೃತ್ತಿಗೆ ಯಾಕೆ ಬಂದಿದ್ದೀರಿ ಅಂತ. ನಾನು ಮೊದಲೇ ಮೂಲತಃ ನಾನು ನಮ್ಮ ತಂದೆಯವ್ರು ಕಳ್ಕೊಂಡಾಗ ನಾನು ಒಂದು ಏನು ಕಾಂಪನ್ಸೇಟಿವ್ ಅಥವಾ ಒಂದು ಅವ್ರಿಗೆ ಪರಿಹಾರ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ನೌಕರಿಗೆ ಬಂದಂತವನು. ಅವಾಗ ನನ್ನ ಸ್ನೇಹಿತ ಇವತ್ತು ನೆನೆಸ್ಕೋಬೇಕು ಅವನ ಶಿವಮೂರ್ತಿ ನಂದನ ಹೊಸೂರು ಅಂತೇಳಿ, ಆ ಪುಣ್ಯಾತ್ಮ ಇವತ್ತು ನನಗೆ ಈ ನಾಟಕಗಳಿಗೆ ಕರ್ಕೊಂಡ್ಬರ್ತಾ ಹೋಗಿದ್ರೆ ಭವಿಷ್ಯ ನಾನು ಇವತ್ತು ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಅವತ್ತು ಅವನು ಸಹಪಾಠಿಯಾಗಿ ಇಲ್ಲ ನೀನ್ ಬರಲೇಬೇಕು, ನೀನ್ ನಾಟಕದಲ್ಲಿ ಚೆನ್ನಾಗಿ ಮಾಡ್ತೀಯ, ನಾಟಕದಲ್ಲಿ ಅಭಿನಯಿಸ್ತೀಯ, ಒಳ್ಳೆ ವಾಕ್ಚಾತುರ್ಯ ಇದೆ, ಮಾತುಕತೆ ಮಾತುಕಾರಿಕೆ ಇದೆ ಅಂತೇಳಿ ನಾನು ಕರ್ಕೊಂಡೋಗಿ ಅಲ್ಲಿ ಒಬ್ರು ತಿಪ್ಪೇಸ್ವಾಮಿ ನಿರ್ದೇಶಕರಿದ್ರು.
ಅವರು ಎಲ್ಲ ಸಿನಿಮಾಗಳ ಎಲ್ಲ ನಾಟಕಗಳಲ್ಲೂ ಈಗ ಅವ್ರ ಹಾಗೆ ಹೇಳಿದಾಗ 74 ನಾಟಕಗಳಲ್ಲಿ ಚಿಕ್ಕದೇವ ಗುಂಪು ಆಗಿರ್ಬೋದು, ಅರಕೆ ಕುರಿ ಆಗಿರ್ಬೋದು, ಜಯಸಿದ್ದನಾಯಕ ಆಗಿರ್ಬೋದು, ಪ್ರತಿಯೊಂದು ಐತಿಹಾಸಿಕ ಪೌರಾಣಿಕ ಎಲ್ಲ ನಾಟಕಗಳು ಸಾಮಾಜಿಕ ನಾಟಕಗಳನ್ನು ಅಭಿನಯಿಸಿದಾಗ ನನಗೆ ಮುಖ್ಯ ಭೂಮಿಕೆ ಪಾತ್ರ ಕೊಟ್ಬಿಡೋರು. ಅವರಿಗೆಲ್ಲ ಏನಪ್ಪ ನಾ ಕರ್ಕೊಂಡ್ಬಂದೆ ಇವನೇ ಹೀರೋ ಆಗ್ತದೆ ಅಂತ. ನಮ್ಮ ಶಿವಮೂರ್ತಿ ನಂದನ ಹೊಸರಿಗೆ ಅದು ನನಗೆ ಅದು ಕಾಕತಾಡಿಯೋ ಏನೋ ಗೊತ್ತಿಲ್ಲ. ನಾನೇನೋ ಯಾವ ನಿರ್ದೇಶಕರಿಗೂ ನನಗೆ ಹೀರೋ ಮಾಡ್ಬೇಕು ನಾನು ಎಂದು ಕೇಳಿಲ್ಲ ಅವರಿಗೆ. ಆದ್ರೆ ಪ್ರತಿಭೆ ಅನ್ನೋದು ಇದು ಒಂದು ಇದೆಯಲ್ಲ, ಆ ಪ್ರತಿಭೆ ನಾನು ಇವತ್ತು ತಂದು ಇಲ್ಲಿ ತಮ್ಮನ್ನು ನಿಲ್ಲಿಸಿದೆ. ಅದ್ರ ಜೊತೆಯಲ್ಲಿ ನಾನು ಈ ಲಾರಿ ಡ್ರೈವರು, ಆಮೇಲೆ ಅರಕೆ ಕುರಿ, ಮತ್ತೆ ಊರುಗಿಟ್ಟ ಕೊಳ್ಳಿ, ಹಿಂಗೆ ಮುಂತಾದ ಒಂದು 15 ಸಿನಿಮಾಗಳಲ್ಲಿ ಅಭಿನಯಿಸಿದ ಮೇಲೆ ನನಗೆ ಈ ಹನುಮಂತ ರವಿರಾಳು, ನಾವು ಒಂದು 2-3 ಸಿನಿಮಾಕ್ಕೆ ಅವ್ರ ಜೊತೆಗೆ ಹೋಗಿದ್ದೆ. ಅವಾಗ ಅವ್ರು ನನ್ನ ನೋಡಿದ್ರು, ಸರ್ ನಿಮಗೆ ಬಹಳ ಪ್ರತಿಭೆ ಇದೆ, ನೀವು ಯಾಕೆ ಸಿನಿಮಾ ರಂಗವನ್ನು ಆರಿಸ್ಕೊಂಡು ಮುಂದೆ ಹೋಗ್ಬಾರ್ದು ಅಂತ. ನಾನು ಹೇಳಿದೆ, ನೋಡಪ್ಪ ನಾನು ಒಬ್ಬ ಸಮಾಜದಲ್ಲಿ ನೊಂದಂತವರ ಕಣ್ಣೀರು ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಇವತ್ತೊಂದು ನೌಕರಿ ಬಿಟ್ಟು ನನಗೆ ನೌಕರಿ ಬಿಡುವಾಗ ನನಗೆ ಬಂಧುಗಳು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ಕೂಡ ನೌಕರಿ ಸಿಗೋದೇ ಕಷ್ಟ ಇವತ್ತಿನ ಕಾಲದಲ್ಲಿ, ಅದು ಸರ್ಕಾರಿ ನೌಕರಿ ಸಿಗೋದು ಕಷ್ಟ, ನೀವ್ಯಾಕೆ ಬಿಟ್ಟು ಹೋಗ್ತಾ ಇದ್ದೀರ ಅಂತ ನಾನು ಹೇಳಿದೆ. ನನಗೆ ನಂಬಿಕೆ ಇದೆ ನನ್ನ ಕೆಲಸದ ಮೇಲೆ, ನನ್ನ ವೃತ್ತಿ ಮೇಲೆ ನನಗೆ ನಂಬಿಕೆ ಇದೆ, ನನಗೆ ನಾನು ಇದರೊಳಗೆ ಗೆಲುವು ಸಾಧಿಸ್ತೀನಿ ಅನ್ನೋ ನಂಬಿಕೆ ಇದೆ ಅಂತೇಳಿ. ಹಾಗಾಗಿ ನಾನು ವೃತ್ತಿ ಬಂದೆ, ಸುಮಾರು ಒಂದು 8-10,000 ಕೇಸ್ಗಳು ನಡೆಸಿ ಅವರಿಗೆಲ್ಲ ಪರಿಹಾರ ಕೊಡಿಸಿದ್ದೀನಿ. ಅದ್ರ ಜೊತೆಯಲ್ಲಿ ಅದು ಹನುಮಂತ ರವಿರಾಳ್ ಬಂದು, ಸರ್ ನಾವು ಸಿನಿಮಾ ಮಾಡೋಣ. ನಾನು ಹೇಳಿದೆ, ಅಲ್ರಿ ಯಾವ್ದಾದ್ರು ವಿರುದ್ಧ ದಿಕ್ಕಿಗೆ ಬಂದಿದ್ದೀರಿ ನೀವು, ಎಲ್ಲ ಪೂರ್ವಕ್ಕೆ ಹೋಗಬಿಟ್ಟು ಪಶು ಬಂದ್ಬಿಟ್ಟಿದ್ದೀರಿ, ನಾನು ಸಿನಿಮಾ ನಿರ್ಮಾಣ ಮಾಡೋ ಅಂದ್ರೆ ನೀವು ಹುಡುಗಾಟಿಗೆ ಕೆಲಸನ ಇದು. ಎಷ್ಟೆಷ್ಟೋ ದೊಡ್ಡ ದೊಡ್ಡ ನುರಿತವರು ಸಿನಿಮಾ ಮಾಡೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತದ್ರಲ್ಲಿ ನನಗೆ ABCD ಗೊತ್ತಿಲ್ಲ, ಸಿನಿಮಾ ನಿರ್ಮಾಣದ ಬಗ್ಗೆ ABCD ಗೊತ್ತಿಲ್ಲ ಅಂತಂದ್ರೆ ನನಗೆ ಸಿನಿಮಾ ನಿರ್ಮಾಣ ತಂದು ಎನಿಸ್ತಾ ಇದ್ದಿರಲಿಲ್ಲ. ಇಲ್ಲ ಸರ್, ನಿಮಗೆ ಒಂದು ಅಭಿರುಚಿ ಇದೆ, ಸಾಹಿತ್ಯ ಬರಿತೀರಿ, ಸಿನಿಮಾ ಹಾಡುಗಳು ಬರಿತೀರಿ, ಆಮೇಲೆ ಕವನಗಳು ಬರಿತೀರಿ, 8 ಪುಸ್ತಕ ಬರೆದಿದ್ದೀರಿ, ನಿಮಗೆ ಗೊತ್ತಿಲ್ಲ ಸರ್ ನೀವು ಎಷ್ಟು ಪ್ರತಿಭೆ ಇದೆ ನಿಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ನಿಮಗೆ ಸಿನಿಮಾ ನಿರ್ಮಾಣ ಕರೀತಾ ಇದ್ದೀವಿ. ನನಗೆ ಅವ್ರು ಹೇಳಿದ್ರು, ಅವಾಗ ನಾನು ಹೇಳಿದೆ ಇವ್ರ ಕತೆ ಕೇಳಿದ್ರು ಯಾರಿಗೆ ಅರುಣ್. ಅವ್ರು ಬಂದು ನನ್ನ ಆಫೀಸ್ನಲ್ಲಿ ಏನ್ ಕೆಲಸ ಅಂದ್ರೆ, ನನಗೆ ಒತ್ತಡ ಕೆಲಸ ಅಂದ್ರೆ ಈಗ ಏನಂದ್ರೆ ಹೇಗೆ ಆಗತ್ತಂದ್ರೆ ಬೆಲ್ಲ ರೇಟ್ ಕಮ್ಮಿ ಇದ್ರೆ ಜನ ಹೇಗೆ ಮುತ್ಕೊಂತಾರ, ಹಾಗೆ ನನಗೆ ಈ ಕಕ್ಷಿಗಾರಗಳಿಗೆ ಕಡಿಮೆ ಒಂದು ಹಣದಲ್ಲಿ ಅವರಿಗೆ ಪರಿಹಾರ ನ್ಯಾಯ ಒದಗಿಸೋದ್ರಿಂದ ಈ ಬೆಲ್ಲಿಗೆ ಬೆಲ್ಲಕ್ಕೆ ಇರು ಮುತ್ಕೊಂಡ ಮುತ್ಕೊಂತಿರ್ತಾರೆ ನನ್ನ ಕಕ್ಷಿಗಾರು. ಅದನ್ನ ಮಾತಾಡ್ಸೋದಕ್ಕೆ 3 ತಾಸು ಕಾಯ್ ಆಯ್ತು, ನನ್ನ 3 ತಾಸು ಕಾದಿದ್ರು ಅದು ಕತೆ ಹೇಳೋದಕ್ಕೆ ನನಗೆ ನನ್ನ ಆಫೀಸ್ನಲ್ಲಿ. ಹಾಗಾಗಿ ಕತೆ ಕೇಳಿದಾಗ ಏನೋ ನನಗೆ ಒಂದು ಅದು ಏನೋ ನನಗೆ ಅದು ಅರ್ಥನೇ ಆಗಲಿಲ್ಲ, ನನಗೆ ಒಂಥರ ಆಶ್ಚರ್ಯ ನನಗೆ. ಯಾಕಂತ ಹೇಳಿದ್ರೆ ಈ ಕತೆ ಚೆನ್ನಾಗಿದೆಯಲ್ಲ, ಯಾರೇ ಬರ್ದಿರಲಿ, ನಾನು ಹೇಳೋದು ಒಬ್ಬ ಕಲಾವಿದ, ಒಬ್ಬ ಸಾಹಿತಿ, ಒಬ್ಬ ಕೃತಿಕಾರ, ಒಬ್ಬ ಸಂಭಾಷಣೆ ಬರೆದಂತ ಯಾರೇ ಆಗಿರಲಿ, ಅವನ್ನ ಅಭಿನಂದಿಸ್ತಕ್ಕಂಥದ್ದು ನನ್ನೊಂದು ಗುಣ. ಅವಾಗ ಕತೆ ಹೇಳಿದಾಗ ಎಲ್ಲೋ ಒಂದ್ ಕಡೆ ಇದೊಂದು ಕತೆ ಗಟ್ಟಿ ಕತೆ ಆಗಿದೆ, ಇದನ್ನ ಯಾಕೆ ನಾವು ಮಾಡಬಾರ್ದು, ಹೌದು ಬಜೆಟ್ ಬೇಕಲ್ಲ, ಹಣ ಬೇಕಲ್ಲ, ಹೇಗ್ ಮಾಡೋದು. ನಾನು ನೋಡಿದ್ರೆ ಸಾಮಾನ್ಯ ವರ್ಗದವರ ಕೇಸುಗಳು ತಗೊಂಡು ನಡೆಸ್ತಕ್ಕಂತ ಒಬ್ಬ ಸಾಮಾನ್ಯ ವಕೀಲಾಗಿ ನಾನು ಹೈಕೋರ್ಟ್, ಧಾರವಾಡ, ಬೆಂಗಳೂರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿದ್ರು ಕೂಡ ಇವತ್ತು ನಮ್ಮಲ್ಲಿ ದುರಾದೃಷ್ಟಕ್ಕೆ ಈಗ ಏನು ವಕೀಲರುಗಳು ನಿಗದಿ ಫೀಸ್ ಅನ್ನು ತಗೋಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕಾಯ್ದೆ ಮಾಡ್ತಾರೆ. ಈ ಸಂದರ್ಭ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೆ ಅಂದ್ರೆ ಏನಾಗುತ್ತೆ ಅಂದ್ರೆ ಬಡವರಿಗೆ ಒಳ್ಳೆ ನ್ಯಾಯಗಳು ಸಿಗೋದಿಲ್ಲ ಅನ್ನೋದು. ಅವಾಗ ನಾನು ಈ ಕತೆ ಕೇಳಿದಾಗ ನನಗೆ ಅನ್ನಿಸ್ತು, ಇಲ್ಲ ಈ ಕತೆ ನನಗೆ ರೀಚ್ ಮಾಡ್ಬೋದು, ಏನು ಜನಗಳು ರೀಚ್ ಮಾಡ್ಬೋದು, ಮುಟ್ಸ್ಬೋದು ಅನ್ನೋ ಒಂದು ಭರವಸೆ ಬಂತು. ಹಾಡುಗಳನ್ನ ಆತನಿಗೆ ಎಷ್ಟು ಸ್ಪಾಂಟೇನಿಯಸ್ ಅಂದ್ರೆ ನಾವು ಎಷ್ಟೋ ಸರಿ ಎಷ್ಟೋ ವಿಚಾರಗಳಲ್ಲಿ ನಾನು ಆತನ ಬೈದಿರ್ಬೋದು ಅಥವಾ ಖಂಡಿಸಿರ್ಬೋದು ಅದೆಲ್ಲ ಇದ್ರು ಕೂಡ ಆತನ ವಸ್ತು ವಿಷಯ ಇದೆಯಲ್ಲ, ಸಾಹಿತ್ಯಕ ಚಿಂತನೆ ಇದೆಯಲ್ಲ, ಆಮೇಲೆ ಹೇಳ್ತಕ್ಕಂಥ ಸ್ಪಾಂಟೇನಿಯಸ್ ಹಾಡುಗಳು ಇದಾವಲ್ಲ, ಅದು ನನಗೆ ಭಾಳ ಖುಷಿ ಆಗ್ಬಿಡ್ತು. ಆ ಕತೆ ಹೇಳ್ತಾನೆ ನನಗೆಲ್ಲೋ ಒಂದ್ ಕಡೆಗೆ ನಾನು ಈ ಇದಕ್ಕೆ ಈ ಸಿನಿಮಾ ಈ ನೌಕರಿ ಬರಕ್ ಮುಂಚೆ ಅನೇಕ ಸಿನಿಮಾ ಸೆಮಿನಾರ್ಗಳಿಗೆ ಹೋಗ್ತಾ ಇದ್ದೆ, 10-10 ಸಿನಿಮಾಗಳು ನೋಡೋದು. ಆಗಲೇ ಮುದ್ದುರಾಜರು ಹೇಳಿದ ಹಾಗೆ ಅವರು ಸುಮಾರು ಸೆಮಿನಾರ್ಗಳಲ್ಲಿ ಅವರು ಈಗ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಅವರು ಬಹಳಷ್ಟು ಕೆಲಸಗಳಲ್ಲಿ ಬಹಳಷ್ಟು ಸಂಸ್ಥೆಗಳಲ್ಲಿ ಅವ್ರನ್ನು ಸರ್ಕಾರದವರು ನೇಮಕ ಮಾಡಿರೋದ್ರಿಂದ ನನಗೆ ಅವಾಗ ನನಗೆ ಅನಿಸ್ತು ಅಂದ್ರೆ ಅನೇಕ ಸೆಮಿನಾರ್ಗಳಿಗೆ ಹೋದಾಗ ಈ ಸಿನಿಮಾಗಳನ್ನ ನೋಡ್ಬಿಟ್ಟು ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಭಾಷೆಗಳು, ತುಳು, ಇಂಗ್ಲಿಷು, ಬ್ರಿಟನ್, ಅಮೇರಿಕಾ ಎಲ್ಲ ಭಾಷೆಗಳನ್ನ ವಿಮರ್ಶೆ ಮಾಡುವಾಗ ನನಗೆ ಅನಿಸ್ತಾ ಇತ್ತು. ಇಲ್ಲಿ ಬೆಂಗಳೂರು ಮತ್ತೆ ಡೆಲ್ಲಿಗೆಲ್ಲ ಒಂದು 2-3 ಸಾರಿ ಹೋದಾಗ ಅನಿಸ್ತಾ ಇತ್ತು ನನಗೆ. ಅವಾಗ ನನಗೆ ಅರುಣಗೆ ಅನಿಸ್ತು, ಇಲ್ಲ ಅರುಣ ಈ ಕತೆ ಮಾಡೋಣ. ಆದ್ರೆ ನಾನು ಹೇಳ್ತೇನೆ ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ, ಯಾರೆಲ್ಲ ಹೇಳಿದ್ರು ಕೂಡ ಬೇರೆಲ್ಲ ನಮ್ಮನೆಗೆ ನನಗೆ ಬೇಡ ಇದು ಬಹಳ ಕಷ್ಟದ ಕೆಲಸ ಅಂತ ಹೇಳಿ ನನ್ನ ಶ್ರೀಮತಿ ಧರ್ಮ ಹೇಳಿದ್ರು. ನನ್ನ ಮಗನಿಗೆ ಇವತ್ತು ಇಲ್ಲಿದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಶಿವಧನುಷ್ ಈತನ್ನ ನಾನು ಸಿನಿಮಾ ನಾಯಕನನ್ನ ಮಾಡ್ಬೇಕು ಅಂತೇಳಿ ನಾನು ಹೇಳಿದಾಗ ನಮ್ಮ ಮನೆಗೆ ಒಪ್ಪಲಿಲ್ಲ.
ಆದ್ರೆ ಅದೃಷ್ಟ ಯಾರಿಗಿತ್ತು ಅವ್ರಿಗೆ ಸಿಕ್ಕಿದೆ ಬಿಡಿ. ಅದಕ್ಕೆ ನನಗೆ ಕತೆ ಏನಾಯ್ತು, ನನಗೆ ಒಂದೇ ಲೈನ್ ಅಲ್ಲಿ ಹೇಳೋದ ನಿಮಗೆ. ಈ ಸಿನಿಮಾ ನೋಡಿದ್ದೀರಿ ತಾವೀಗ, ಹಾಡುಗಳು ಕೇಳಿದಿರಿ, ಹೆಂಗೆ ನಮ್ಮ ಪಾತ್ರ ಬರೀತಾರಲ್ಲ ಹಳೆ ಕಬ್ಬಣ ಹಳೆ ಪಾತ್ರೆ ಅಂತೇಳಿ, ಈಗ ಬಿದ್ಬಿಟ್ಟೆ ಬಿದ್ಬಿಟ್ಟೆ ಲವಲ್ಲಿ ಬಿದ್ಬಿಟ್ಟೆ ಅನ್ನೋಂತ ಹಾಡುಗಳು ಹೇಗಿದಾವೆ ಅಂದ್ರೆ, ಇದನ್ನು ಮಾಸಿಗೆ ನಾವು ಬಿಡುಗಡೆ ಮಾಡಿಬಿಟ್ಟಿವೆ ಅಂತಂದ್ರೆ ನಾಳೆ ಸೈಕಲ್ ಹೊಡೆಯೋನು ಈ ಹಾಡುಗಳು ಹೇಳ್ತಾ ಅನ್ನೋದ್ರೆ ನನಗೆ ನಂಬಿಕೆ, ನನಗೇನ ಅಪನಂಬಿಕೆ ಇಲ್ಲ. ಹೀಗಾಗಿ ನನಗೆ ಈ ಹಾಡುಗಳು ಈ ಸಿನಿಮಾವನ್ನ ಒಂದು ಕಥೆಯನ್ನ ಕೇಳಿದಾಗ ಎಲ್ಲೋ ಒಂದು ಕಡೆಗೆ ಎಲ್ಲೋ ಒಂದು ಮೂಲೆಗೆ ನಾವು ಸಮಾಜಕ್ಕೆ ಒಂದು ಒಂದು ಸಂದೇಶ ಕೊಡ್ತೀವಿ ಅಂತ. ಸಿನಿಮಾ ಮಾಡಿ ದುಡ್ಡು ಮಾಡೋದೇ ದೊಡ್ಡ ವಿಷಯ ಅಲ್ಲ, ದುಡ್ಡು ಮಾಡಕ್ಕೆ ಸಿನಿಮಾ ಅನ್ನಂದ್ರೆ ದುಡ್ಡು, ಇದೊಂಥರ ಗ್ಯಾಂಬ್ಲಿಂಗ್ ಇದ್ದಾಗ ಹೇಳ್ಬೇಕು ಅಂತ ಹೇಳಿದ್ರು. ಎಲ್ಲಿ ಹೋಗ್ತೀವೋ, ಎಲ್ಲಿ ಸೇರ್ತೀವೋ, ಏನಾಗ್ತೀವೋ, ಏನು ಗೊತ್ತೇ ಆಗೋದಿಲ್ಲ, ದೊಡ್ಡ ಪ್ರಪಾತಕ್ಕೆ ಬಿದ್ಬಿಡ್ತೀವಿ ನಾವು. ಸಿನಿಮಾ ನಿರ್ಮಾಣ ಅಂದ್ರೆ ದೊಡ್ಡ ಪ್ರಪಾತಕ್ಕೆ ಬಿದ್ದಾಗೆ ಅರಬಿ ಕುಪಿ ಅಂತೇಳಿ ಟೀಕ ಮಾಡಿದಾನೆ, ಆತನ ನಾಯಕನನ್ನ ಮಾಡ್ಕೊಂಡಿದ್ದೇನೆ. ಇವತ್ತು ಅವರಿಗೆ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ಬಂದಿಲ್ಲ, ಅವ್ರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ಕೂಡ ಶುಭ ಕೋರ್ತಾ ಇದ್ದೀನಿ. ಇನ್ನ ಪಲ್ಲವಿ ಇವರು ಕಳಸ, ಹೊರನಾಡು ಕಳಸ ಇದೆಯಲ್ಲ ಅಲ್ಲಿ ಭಾಗದವರು, ಈಗಾಗಲೇ ಎರಡು ಮೂರು ಸಿನಿಮಾದಲ್ಲಿ ಅವರು ನಾಯಕಿನಕಿಯಾಗಿ ಅಭಿನಯಿಸಿದ್ದಾರೆ. ನಮ್ಮ ನಮ್ಮ ಸಿನಿಮಾದಲ್ಲೂ ಅವ್ರದ್ದು ಚೆನ್ನಾಗಿ ಅಭಿನಯ ಬಂದಿದೆ. ಇದ್ರ ಜೊತೆಯಲ್ಲಿ ಹನುಮಂತ ನವಿರಾಳು ಕಾಮಿಡಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ, ಅದು ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿದೆ. ಇನ್ನು ನಾನು ಕೂಡ ಈ ಇಡೀ ಶಾಲೆಯಲ್ಲಿ ಒಬ್ಬ ಮುಖ್ಯ ಶಿಕ್ಷಕನಾಗಿ ನಾನು ಶಿಕ್ಷಕನ ಪಾತ್ರ ಮಾಡಿ ಅದನ್ನು ಕೂಡ ನಿಭಾಯಿಸಿದ್ದೇನೆ. ಇನ್ನು ಉಳಿದಂತ ಎಲ್ಲ ಪಾತ್ರಗಳು ಮೈಸೂರಿನಿಂದ ಬರ್ತಕ್ಕಂತ ಅವರ ಹೆಸರು ಮಮತಾ, ಅದ್ಭುತವಾಗಿ ಅಭಿನಯಿಸಿದ್ರು, ಇವತ್ತು ಬಂದಿಲ್ಲ. ಮಮತಾ ಅಂತೇಳಿ ಮೈಸೂರಿನ ದೊಡ್ಡ ಕಲಾವಿದೆ, ಸುಮಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆ ಹೆಣ್ಮಗಳು ಆ ಪೋಷಕ ಪಾತ್ರದಲ್ಲಿ ಬಹಳ ಚೆನ್ನಾಗಿ ಅಭಿನಯವನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಈ ಒಂದು ಸಿನಿಮಾದಲ್ಲಿ ನಮ್ಮ ಒಂದು ಒಂದು ಸಂದೇಶ ಏನಂತ ಹೇಳಿದ್ರೆ, ಇದು ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಫಾಸ್ಟ್ ಯುಗ, ಈ ಎಸ್ ಎಲ್ ಸಿ ಈ ಎಂಟನೇ ತರಗತಿ ಏಳು ಪಾಸ ಎಂಟನೇ ತರಗತಿಗೆ ಮೆಟ್ಲು ಹತ್ತಿದ್ದಂಗೆ ಒಂದು ನೋವು ಅನ್ನೋ ಒಂದು ವಿಚಾರಕ್ಕೆ ಗುಂಡಿ ಬೀಳ್ತಾರೆ ಅನ್ನೋ ನನಗೆ ಅನ್ಸುತ್ತೆ. ಅದು ನೋವು ಅಲ್ಲ, ಕೇವಲ ವಯೋಮಾನದ ಆಕರ್ಷಣೆ. ಅದಕ್ಕೆ ನಮ್ಮ ಅಶೋಕ್ ಪೈ ಅವರು ಕೂಡ ಸಾಕಷ್ಟು ಪುಸ್ತಕ ಬರ್ತಾರೆ. ಅದರ ಪ್ರೇರಣೆ ಒಳಗೆ ಅರುಣ್ ಅವ್ರು ಕೊಟ್ಟಂತ ಒಂದು ಕಥೆ ಒಳಗೆ ಅದನ್ನ ಇಟ್ಕೊಂಡು ನಾವು ಎರಡು ಕುಟುಂಬದ, ಒಂದು ಕುಟುಂಬದ ಒಬ್ಬ ಹುಡುಗಿ ಮಗ, ಇನ್ನೊಂದು ಕುಟುಂಬದ ಒಬ್ಬನೇ ಮಗ, ಇವರಿಬ್ಬರು ಶಾಲೆಗೆ ಪ್ರಾರಂಭಕ್ಕೆ ಹೋದಾಗ ಅಲ್ಲಿ ಅವರಿಬ್ಬರಲ್ಲಿ ಆಕರ್ಷಣೆ ಆಗ್ತದೆ, ನೋವು ಆಗ್ತದೆ. ಆಮೇಲೆ ಅವ್ರ ಎರಡೂ ಸಂಸಾರಗಳು, ಎರಡೂ ಕುಟುಂಬಗಳು ಇಲ್ಲ ನಮ್ಮ ಜಾತಿ ಅವ್ರ ಜಾತಿಗೆ ನಮಗೆ ಒಪ್ಪಿಗೆ ಆಗೋದಿಲ್ಲ, ಇದಕ್ಕೆ ಒಪ್ಪದೇ ಇಲ್ಲ ಅಂತ ಹೇಳಿದಾಗ, ಹೌದು ನಮ್ಮ ತಂದೆ ತಾಯಿಗಳೇ ಮುಖ್ಯ ನಮಗೆ ಅಂತೇಳಿ ಅವರು ಬೇರೆ ಬೇರೆ ಆಗ್ತಾರೆ. ಆಮೇಲೆ ಮತ್ತೆ ಒಂದು ಕಾಲಘಟ್ಟದಲ್ಲಿ ಇಲ್ಲ ಪ್ರೇಮವೇ ದೊಡ್ಡದು, ನಾವು ಮತ್ತೆ ಪ್ರೇಮಿಸೋಣ ಅಂತೇಳಿ ಮತ್ತೆ ಒಂದಾಗ್ತಾರೆ. ಅದ್ರೊಳಗೆ ಆ ಶಾಲೆಯಲ್ಲಿ ಇದ್ದಂತ ಇನ್ನೊಂದು ಹುಡುಗ, ಏನು ನಾವು ವಿಲನ್ ಅಂತ ಏನಂತೀವಿ, ಅವನು ನಾನು ಈ ಹುಡುಗಿ ಲವ್ ಮಾಡಿದ್ದೀನಿ, ಈ ಹುಡುಗಿ ನಾ ಬಿಟ್ಕೊಡಲ್ಲ ಏನೋಗಿ ಅಂತೇಳಿ ಅವ್ರಿಬ್ಬರು. ಸರ್ ನೀವೇ ಕತೆ ಹೇಳ್ತಿದ್ದೀರಲ್ಲ ಸರ್, ಸಿನಿಮಾ ನೋಡೋದ್ರೆ ಈ ಸಿನಿಮಾ ಆಗ್ಬೇಕು ಅಂದ್ರೆ ಅನಿಲ್ ಹನುಮಂತ್ ನವಿಲ ಹೇಳೋರು ನನಗೆ. ಅರುಣ್ ಅರುಣ್ ಈಗ ಸಿನಿಮಾ ಬಗ್ಗೆ ಹೇಳಿ, ಹಿನ್ನೆಲೆ ಬೇಡ. ಯಾಕೆ ಅಂದ್ರೆ ಆಲ್ರೆಡಿ ನಿಮ್ಮ ನಿರ್ಮಾಪಕ ಎಲ್ಲ ಹಿನ್ನೆಲೆ ಹೇಳಿದ್ದಾರೆ. ಮೊದಲನೇದಾಗಿ ಹನುಮಂತ್ ನವಿಲ್ ಹೇಳ್ ನನಗೆ ರೇವಣ್ಣ ಬಳ್ಳಾರಿ ಸರ್ನ ಪರಿಚಯ ಮಾಡಿಸಿದ್ರು, ಪರಿಚಯ ಮಾಡಿಸಿ ಕತೆ ಕೇಳಿದ್ರು, ಓಕೆ ಆಯ್ತು. ಓಕೆ ಆದ್ಮೇಲೆ ಸಿನಿಮಾನು ಸ್ಟಾರ್ಟ್ ಆಯ್ತು, ಸಿನಿಮಾನು ಇಲ್ಲಿ ಗಂಟ ಬಂದಿದೆ. ಕತೆ ಏನಪ್ಪ ಹೇಳ್ಬೇಕು ಅಂತ ಅಂದ್ರೆ, ಇವಾಗೆಲ್ಲ ಅವಾಗೆಲ್ಲ ಮುಂಚೆ ಫೋನ್ ಇರ್ಲಿಲ್ಲ, ಏನಿರ್ಲಿಲ್ಲ, ಲವ್ ಅನ್ನೋದು ಲೇಟ್ ಆಗದು, ಈಗ ಫೋನ್ ಎಲ್ಲ ಬಂದು ಫಾಸ್ಟ್ ಆಗಿದೆ. ಹಾಗಾಗಿ ಈಗ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದೂರಲ್ಲಿ ಒಂದು ಲವ್ ಸ್ಟೋರಿ ಅಂದ್ರೆ, ಯಾವ್ದೋ ಒಂದ್ ಊರಲ್ಲಿ ರಿಯಲ್ ಸ್ಟೋರಿ ನಡೆದಿರೋ ತರ ಕತೆ ಇದು. ಏನಪ್ಪ ಅಂತ ಅಂದ್ರೆ, ಈಗ ರೇವಣ್ಣ ಸರ್ ಹೇಳ್ದಂಗೆ ಈ ಜಾತೀಯತೆ ಅಂತೂ ಮೊದಲೇ ಇಲ್ವೇ ಇಲ್ಲ ಈ ಸಿನಿಮಾದಲ್ಲಿ. ಜಸ್ಟ್ ಎಸ್ ಎಸ್ ಎಲ್ ಸಿ ಅನ್ನೋ ಒಂದು ಏಜ್ ಅಲ್ಲಿ, ನಮ್ಗೆ ಗೊತ್ತೇ ಇಲ್ಲದಂತ ಏಜ್ ಅಲ್ಲಿ ನಾವು ಲವ್ ಮಾಡಿದ್ರೆ ನಮ್ಮ ಭವಿಷ್ಯ ಏನಾಗುತ್ತೆ ಮುಂದೆ, ಇದು ಎಲ್ಲರೂ ನೋಡಿ, ಸ್ಕೂಲ್ ಮಕ್ಕಳಿಂದ ಹಿಡಿದು ದೊಡ್ಡರಿಂದ ನೋಡಿ, ದೊಡ್ಡವ್ರು ನೋಡಿದ್ರೆ ನಮ್ಮ ಲೈಫ್ ಅಲ್ಲಿ ನಾವು ಈ ತರ ಮಾಡಿದ್ದೋ, ಸಣ್ಣವ್ರು ನೋಡಿದ್ರೆ ನಾವು ಈ ತರ ಮಾಡಬಾರದು, ನಮ್ಮ ಸರಿಯಾದ ಏಜ್ ಅಲ್ಲಿ ನಾವು ಲವ್ ಮಾಡಿದ್ರೆ ನಮ್ಮ ಪ್ರೀತಿನ ಉಳಿಸ್ಕೋಬಹುದು, ಇದೇ ಸಬ್ಜೆಕ್ಟ್. ಆಮೇಲೆ ಈ ಏನಪ್ಪ ಅಂದ್ರೆ, ಈ ಫ್ಯಾಮಿಲಿ ಮ್ಯಾನ್ ಇರ್ತಾರೆ, ಒಬ್ಬ ಯಾರೋ ಇಬ್ರು ಮದುವಾಗಿರ್ತಾರೆ, ಒಬ್ಬ ಮದುವಾಗಿರಲ್ಲ, ಇವನು ಹೇಳ್ತಾನೆ ಬಂದು ಯಾರೋ ಫ್ಯಾಮಿಲಿ ಮ್ಯಾನ್ ಅವನ ಹೆಂಡತಿ ಬಂದು ಬೈತಾಳೆ, ಏ ಕೆಲಸ ಮಾಡಿದ್ಬಿಟ್ಟು ಏನೋ ಮಾಡ್ತಿದ್ಯಾ ಬಾಯಿಲಿ ಅಂತ. ಈ ಬ್ಯಾಚುಲರ್ ಏನಂತಾನೆ, ಓ ನಿನ್ನ ಹೆಂಡತಿ ಆದ್ರೆ ನೀನ್ ಹಿಂಗ ಅಂತಿದ್ಯಾ, ನನ್ನ ಹೆಂಡತಿ ಆಗಿರೋ ಬಡದಾಗ್ತಾ ಇದ್ದೆ ಅಂತ ಇವನು ಹೇಳ್ತಾನೆ. ಬಟ್ ಅವನು ಕಾಲಘಟ್ಟ ಮದುವೆ ಆಗ್ತಾನೆ, ಮದುವೆ ಆದ್ಮೇಲೆ ಅವನ ಪರಿಸ್ಥಿತಿ ಏನಿರುತ್ತೆ, ಇದೇ ಇವೆಲ್ಲ ಮೆಸೇಜ್, ಇದೊಂದು ಮೆಸೇಜ್, ಅದೊಂದು ತುಂಬಾ ಮೆಸೇಜ್ ಇದೆ, ಇದೇ ಸಿನಿಮಾ ಕಂಟೆಂಟ್. ಹಾಡುಗಳಾಗಿರ್ಬೋದು ಎಲ್ಲ ಕತೆ ತಕ್ಕನಾಗೆ ಮಾಡಿದೀವಿ. ಈ ಸಿನಿಮಾ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ
ಹದಿನಾರು ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅನ್ನೋ ಒಂದು ಗಾದೆಯ ಮೇಲೆ ಬೆನ್ನೇರಿ ಹೋಗುವಂತ ಸಿನಿಮಾ. 100% ಮ್ಯೂಸಿಕಲ್ ಆಗಿರುತ್ತೆ. ಎಲ್ಲ ಸಿನಿಮಾಗೆ ಏನ್ ಬೇಕು ಅದನ್ನ ಜನಗಳಿಗೆ ಮುಟ್ಸುವಂತ ಪ್ರಯತ್ನ 100% ಮಾಡಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ, ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ಹಾಡುಗಳನ್ನ ಕೇಳಿದೆ, ತುಂಬಾ ಚೆನ್ನಾಗಿದೆ. ಸೊ ನಾವೊಂದು ಪ್ರಾಪರ್ಟಿ ಯೂಸ್ ಮಾಡಿ ಒಂದ್ ಸೆಟ್ ಹಾಕಿ ಹಾಡುಗಳನ್ನ ಮಾಡಿರೋದಕ್ಕಿಂತ ತುಂಬಾ ನೈಜವಾಗಿದೆ ಸಾಂಗ್ಗಳು. ಹಾಗೆ ರೇವಣ್ಣ ಸರ್ ಬಗ್ಗೆ ನಾನು ಹೇಳ್ಬೇಕು. ಅವ್ರು ಹೇಳಿದ್ರು ಒಂದು ಅರಬ್ಬಿ ಸಮುದ್ರ ಇದ್ದಾಗೆ ಒಂದು ಇದ್ರಲ್ಲಿ ಈಜ್ಕೊಂಡು ಮುಂದೆ ಬರಲೂಬಹುದು ಮುಳುಗ್ಲೂಬಹುದು ಅಂತ. ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂನು ಒಂದೊಂದು ಆಸೆ ಇರುತ್ತೆ, ಖಂಡಿತ ಇರುತ್ತೆ. ಆದ್ರೆ ಒಂದೊಂದು ಪ್ರೊಫೆಷನಲ್ ಅಲ್ಲಿ ಇರ್ತೀರ, ನೀವು ಇಷ್ಟಪಟ್ಟಿರೋ ಪ್ರೊಫೆಷನಲ್ ಅಲ್ಲಿ ನೀವ್ ಇರ್ಬೋದು, ಇಲ್ಲ ನೀವು ಅನ್ಕೊಂಡಿರೋ ಪ್ರೊಫೆಷನಲ್ ನೀವು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಆದ್ರೆ ಆ ಒಂದು ಪ್ರಯತ್ನ ಅನ್ನೋದಿದೆಯಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಅದಕ್ಕೊಂದು ಟೈಮ್ ಬೇಕು, ಅಂಡ್ ಅದಕ್ಕೊಂದು ಮೇನ್ ಮುಖ್ಯವಾಗಿ ಒಂದು ಮನಸ್ ಬೇಕು. ಆ ಮನಸ್ಸು ಅಂಡ್ ಆ ಒಂದು ಇಂಟ್ರೆಸ್ಟ್ ರೇವಣ್ಣ ಸರ್ ಗಿದೆ. ಅಂಡ್ ಮುಳುಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅತ್ತಿನ ಮೊದಲನೇ ಮೆಟ್ಲಲ್ಲಿ ಖಂಡಿತ ಯಾರು ಸಕ್ಸಸ್ ನ ಕಾಣೋದಕ್ಕಾಗಲ್ಲ. ಕಾಣ್ಲೂಬಹುದು ಇಲ್ದೇನು ಇರಬಹುದು, ಬಟ್ ಅದು ಹೇಗೆ ಅದರಿಂದ ಒಂದು ಪಾಠ ಒಂದು ಕಲಿತೆ ಕಲಿತಾರೆ ಎಲ್ರು. ಸೊ ಇದು ಒಂದು ಪಾಠನು ಆಗ್ಬಹುದು ಅವ್ರಿಗೆ, ಈ ಒಂದು ಒಂದೂರಲ್ಲಿ ಒಂದು ಲವ್ ಸ್ಟೋರಿ ಅಥವಾ ಮುಂದಿನ ಒಂದು ಅವರ ಮೆಟೀರಿಯಲ್ಗೆ ಏನಂತಾರೆ ಒಂದು ಸಕ್ಸಸ್ ಆಗ್ಬಹುದು ಅಂತ ನಾನು ಅನ್ಕೋತೀನಿ. ಅಂಡ್ ಹಾಡುಗಳು ತುಂಬಾ ಚೆನ್ನಾಗಿದೆ ಸರ್ ಕೂಡ ಒಳ್ಳೆ ಮೇಷ್ಟ್ರು ಪಾತ್ರದಲ್ಲಿ ಒಂದ್ ಬಿಟ್ ನೋಡಿದೆ, ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಮೊದಲೇ ಡ್ರಾಮಾದಲ್ಲಿ ಎಲ್ಲ ಆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇಡೀ ಒಂದು ಚಿತ್ರ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಹೀಗೆ ನಿಮ್ಮ ಕನಸು ಮುಂದುವರಿಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪತ್ರಕರ್ತ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಒಂದು ನಟನೆ ಅನ್ನೋದಕ್ಕಿಂತ ಒಂದು ಹಳ್ಳಿ ಹುಡುಗಿ ನೈಜ ಕತೆ ಏನಿರುತ್ತೆ ಅದನ್ನ ತೋರಿಸಿದ್ದಾರೆ. ಒಂದು ಮುಗ್ಧ ಮನಸ್ಸಿನ, ಅವ್ರ ಅವಾಗ್ನೇ ಹೇಳಿದಾಗೆ ಒಂದು ಮುಗ್ಧತೆ ಇರುವಂತ ಒಂದು ಲವ್ ಸೀನ್ ಹೇಗಿರುತ್ತೆ, ಒಂದು ಹಳ್ಳಿ ಹುಡುಗಿಗೆ ಏನು ಗೊತ್ತಿರಲ್ಲ ಅಂತ ಹುಡುಗಿ ಲವ್ ಮಾಡಿದ್ರೆ ಏನಾಗುತ್ತೆ ಜೀವನದಲ್ಲಿ ಅನ್ನೋದನ್ನ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ ಬಂದಿದೆ ಇಲ್ಲಿ ಎಲ್ಲೂ ಕೂಡ ಒಂದು ನಾಟಕೀಯ ಅಂತ ಅನ್ಸಿಲ್ಲ ನನ್ನ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿ ನೈಜವಾಗಿ ಪ್ರತಿಯೊಂದು ಸೀನ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಪ್ರತಿಯೊಂದು ನೈಜತೆಯಿಂದ ತೋರಿಸಿದ್ದಾರೆ. ಇದಕ್ಕೆ ನಾನು ಡೈರೆಕ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಇಂಥ ಕಥೆನ ನನಗೆ ಕೊಟ್ಟಿದ್ದಕ್ಕೆ ಅವಕಾಶ ಮಾಡಿ. ಹಾಗೆ ಇನ್ನು ಜಾಸ್ತಿ ನಾನು ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಆಗ್ಲೇ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಸರ್ ಎಲ್ಲ ಮಾತಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ, ಆಲ್ ದಿ ವೆರಿ ಬೆಸ್ಟ್. ಹಾಗೇನೆ ಎಲ್ರಿಗೂ ನನ್ನ ನಮಸ್ಕಾರಗಳು. ರೇವಣ್ಣ ಸರ್ ಮತ್ತೆ ನನ್ಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂತ ಡೈರೆಕ್ಟರ್ ಅರುಣ್ ಸರ್ ನನ್ನ ನಮಸ್ಕಾರಗಳು. ಬಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ಕಷ್ಟಪಟ್ಟು ಮಾಡಿದೀವಿ, ಆದ್ರೂ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಬಂದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಮತ್ತು ಪತ್ರಿಕೆ ಮತ್ತು ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು, ಮತ್ತು ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ಫಿಲಂ ಮಾಡಕ್ಕೂ ಅಂತ ಯಾಕೆ ಉದ್ದೇಶಪೂರ್ವಕವಾಗಿ ಹೊರಟೆ ಅಂದರೆ, ನನ್ನ ಬಾಲ್ಯ ಜೀವನದಲ್ಲಿ ಶಿವರಾಜ್ಕುಮಾರ್ ಅವರು ಪಿಕ್ಚರ್ ತಂದಿದ್ದಿಲ್ಲ. ಅವಾಗ ನನಗೊಂದು ಫಿಲಂ ತೆಗೆದುಕೊಂಡು ಒಂದು ಆಸೆ ಮೂಡಿತ್ತು, ಅದು ತೆಗೆದೋಯ್ತು. ಈಗ ಏನಾಯಿತು ಅಂದರೆ, ನಮ್ಮ ಡೈರೆಕ್ಟರ್ ಅರುಣ್ ಸರ್ ಈ ಕತೆ ನಿಮ್ಗೆ ಹೇಳಿದಾಗ SSLC ಸ್ಟೂಡೆಂಟ್ಸ್ಗಳು ಜೀವನದಲ್ಲಿ ಒಬ್ರಿಗೊಬ್ಬರು ಲವ್ ಮಾಡ್ತಿರ್ತಾರೆ ಹುಡುಗ ಹುಡುಗಿ, ಆ ಫಿಲಮ್ನಲ್ಲಿ ಹುಡುಗಿನ ಹೇಗಾದರೂ ಮಾಡಿ ಮದುವೆ ಮಾಡ್ಬೋದು, ಹುಡುಗನ್ನ ಯಾವುದೇ ರೀತಿ ಮದುವೆ ಮಾಡಬಾರ್ದು ಆ ಏಜ್ನಲ್ಲಿ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಈ ಕತೆ ಮಾಡಿದ್ದಾರೆ. ಮತ್ತು ಕಾಮಿಡಿ ತುಂಬ ಮೂವರು ಫ್ರೆಂಡ್ಗಳಲ್ಲಿ ನಡೆದಂಥ ಘಟನೆಯಲ್ಲಿ ಕಾಮಿಡಿಯಲ್ಲಿ ನಿರ್ಮಿಸಿದ್ದಾರೆ, ಅದು ಸಹ ತುಂಬ ಅದ್ಭುತವಾಗಿ ಬಂದಿದೆ. ಮತ್ತು ಮಾಸ್ಟರ್ ಶಾಲೆಯಲ್ಲಿ ಮಾಸ್ಟರ್ಗಳು ಯಾವ ರೀತಿ ಮಕ್ಕಳಿಗೆ ಬೋಧನೆ ಮಾಡ್ತಾರೆ, ಮಕ್ಕಳು ಯಾವ ರೀತಿ ಗುರುಗಳಿಗೆ ಇದನ್ನು ಮಾಡ್ತಾರೆ ಅನ್ನೋದು ಅದೊಂದು ಕತೆ ಇದೆ. ಆದ್ದರಿಂದ ಈ ಕತೆ ಭಾಳ ಈ ಕತೆ ಚೆನ್ನಾಗಿ ಬಂದಿದೆ, ಈ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಹಾಡುಗಳು ಸಹ ಚೆನ್ನಾಗಿ ಬಂದಿದ್ದಾವೆ. ಆದ್ದರಿಂದ ಎಲ್ಲರಿಗೂ ಈ ಫಿಲಮ್ ಚೆನ್ನಾಗಿ ನಡೀತದೆ ಅಂತ ನಾನು ಭಾವಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ.
ಥ್ಯಾಂಕ್ ಯು ಸೋ ಮಚ್ ಹನುಮಂತ್. ನಮಸ್ಕಾರ ಎಲ್ಲರಿಗೂ, ಪತ್ರಕರ್ತರಿಗೂ, ನಮ್ಮ ಪ್ರೊಡ್ಯೂಸರ್ ಅಂತ ರೇವಣ್ಣ ಅವ್ರಿಗೆ, ನಮ್ಮ ರೇವಣ್ಣ ಅವ್ರಿಗೂ ನಮಸ್ಕಾರ. ಇಲ್ಲಿ ಕತೆ ಏನಪ್ಪ ಅಂದ್ರೆ, ಒಬ್ರು ನೋಡ್ಬೇಕು ಇಬ್ರು ನೋಡ್ಬೇಕು ಅಂತ ಎಲ್ಲಾರು ನೋಡ್ಬೇಕು. ಇದು ಯಾರ ಜೀವನದಲ್ಲಿ ನಡೆದಿದೆ ಅಂತ ಎಲ್ಲರ ಜೀವನದಲ್ಲಿ ನಡೆದಿರುತ್ತೆ. ಆ ಏಷ್ಯ ಘಟ್ಟಕ್ಕೆ ಬಂದ್ಮೇಲೆ ನಾವು ಇದರಿಂದ ಸಿಕ್ಕಾಕೊಂಡ್ರೆ ಏನಾಗುತ್ತೆ, ಸಿಕ್ಕಾಕೊಳ್ಳದೆ ಮುಂದೆ ಹೋದ್ರೆ ನಮ್ಮ ಜೀವನ ಹೆಂಗಾಗುತ್ತೆ ಅನ್ನೋದೇ ಕತೆ. ಒಂದು ಮಾಮೂಲಿ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಆ ಹುಡುಗರಿಗೆ ಎಲ್ಲರಿಗೂ ನಮ್ಮ ಲವ್ ಆಗೇ ಆಗುತ್ತೆ. ಆದ್ರೆ ಲವ್ ಆಕರ್ಷಿತವಾಗಿರ್ಬಾರ್ದು, ಆಗಿಲ್ಲ ಆಕರ್ಷಿತ ಹೋಗೋಣ ಆಗಿರುತ್ತೆ, ಆಕರ್ಷಿತ ಆಗಿರ್ಬಾರ್ದು. ಆಕರ್ಷಿತ ದಾಟಿ ನಾವು ಓದನ್ ಎಷ್ಟು ಬೇಕೋ ಅಷ್ಟು ಓದ್ಕೊಂಡು ಅದನ್ನ ಎಷ್ಟಿರುತ್ತೆ ಅಷ್ಟು ಮಾತಾಡ್ಕೊಂಡು ಯಾವ ತರದೇ ಇದಕ್ಕೆ ಬೆಳೆದೆ ನಾವು ಮುಂದಿನ ಜೀವನ ರೂಪಿಸ್ಕೊಳ್ಳಕ್ಕೆ ಓದನ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಚೆನ್ನಾಗಿ ಓದಿ ಆಗಂಗಟ್ಟ ಚೆನ್ನಾಗಿ ಓದಿದ್ರೆ ನಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ. ನಾವೇನಾದ್ರೂ ಆಗಿನ ಘಟ್ಟದಲ್ಲಿ ಎಡವಿದೆ ಅಂದ್ರೆ ನಮ್ಮ ಮುಂದಿನ ಜೀವನ ಚೆನ್ನಾಗಿರಲ್ಲ. ಆದ ಕಾರಣ ಇಲ್ಲಿ ತಂದೆ ಮಕ್ಕಳು ಎಲ್ಲರೂ ಸಹ ಮಾಸ್ಟರ್ ಇಲ್ಲಿ ಮಾಸ್ಟರ್ ಕಥೆನೂ ಇದೆ, ಒಬ್ರು ಜೀವನ ಕಥೆನೂ ಇದೆ, ಒಬ್ರು ಫ್ಯಾಮಿಲಿ ಕಥೆನೂ ಇದೆ, ಎಲ್ಲಾ ಕಥೆನೂ ಇದೆ. ಇದು ಈ ಘಟ್ಟದಲ್ಲಿ ನೋಡ್ಬೇಕು ಆ ಘಟ್ಟದಲ್ಲಿ ನೋಡ್ಬೇಕು ಅಂತ ಏನಿಲ್ಲ, ಎಲ್ಲರೂ ನೋಡ್ಬೋದು.